ಯಾವುದೇ ಸರ್ಕಾರಗಳು ಬಂದರೂ ಇವತ್ತು ಜನತೆಯ ಪರವಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಹಲವಾರು ಯೋಜನೆಗಳನ್ನು ನಾವೇನು ಪ್ರಾರಂಭ ಮಾಡ್ತೇವೆ, ಆ ಯೋಜನೆಗಳು ಕಂಪ್ಲೀಟ್ ಆಗೋದ್ರೊಳಗೆ ಮತ್ಯಾರೋ ಇನ್ನೊಬ್ಬರು ಬಂದಿರ್ತಾರೆ. ನಾನು ಅದಕ್ಕೆ ಬೇಕಾದ ನಿದರ್ಶನ ಕೊಡಬಲ್ಲೆ. ನನ್ನ ಕಾಲದಲ್ಲಿ ಏನೇನು ತೀರ್ಮಾನಗಳನ್ನು ಮಾಡಿದ್ದೆ, ನಂತರ ಅದನ್ನು ಯಾರ್ಯಾರು ಪೂರ್ಣಗೊಳಿಸಿ ಅವರ ಹೆಸರು ತಗೊಂಡಿದ್ದಾರೆ. ಬೆಂಗಳೂರು ಮೆಟ್ರೋ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು? ಮೊದಲನೆಯ 19 ಕಿಲೋಮೀಟ್ರಿಗೆ ಪರ್ಮಿಷನ್ ಕೊಡಿಸಿದವನು ನಾನು. ಕಾಂಟ್ರಾಕ್ಟ್ ಯಾರು ಅಂತ ನೋಡಲಿಲ್ಲ ನಾನು. 19 ಕಿಲೋಮೀಟ್ರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇವರಿಂದ ನಾನು ಕಲಿಬೇಕಾಗಿಲ್ಲ. ಇವತ್ತೊಂದು ಆರ್ಟಿಕಲ್ ನೋಡಿದೆ, ಅದರ ಜೊತೆಗೆ ನೀರಿಂದ ಹೇಳ್ತಾರಲ್ಲ, ಕರ್ನಾಟಕ ಇಲ್ಲಿ ಬೆಂಗಳೂರು ನಗರದಲ್ಲಿ ಅಧಿಕೃತ ಸ್ಲಮ್ಸ್ಗಳೆಷ್ಟಿದೆ? ಇವತ್ತು ಯಾವುದೋ ಪತ್ರಿಕೆಯಲ್ಲಿ, ನಿನ್ನೆ ಪತ್ರಿಕೆಯೆಲ್ಲ ಇವತ್ತು ಪತ್ರಿಕೆಯೆಲ್ಲ ಬಂದಿದೆ, ನೋಡಿದ್ದೀನಿ ನಾನು. ಅಧಿಕೃತ ಸ್ಲಮ್ಗಳು 500 ಚಿಲ್ಲರೆ ಇದೆ, 15 ಲಕ್ಷ ಕುಟುಂಬಗಳು ಬದುಕ್ತಾ ಇದ್ದಾರೆ ಸ್ಲಮ್ಸ್ನಲ್ಲಿ, ಸ್ಲಮ್ಗಳಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೇನು ಕಾವೇರಿ ನೀರು ಕೊಟ್ಟಿದ್ದೀರಾ? ಏನು 50 ಲಕ್ಷ ಕುಟುಂಬಗಳಿಗೆ ಆನಂದವಾಗಿ ನೀರನ್ನ ಮುಂದಿನ 10 ವರ್ಷ ತಗೋಬೋದು ಅಂತ ಭಾಷಣ ಮಾಡವ್ರೆ. 15 ಲಕ್ಷ ಸ್ಲಮ್ಮಲ್ಲಿ ವಾಸ ಮಾಡ್ತಿದ್ದಕ್ಕವ್ರಿಗೆ ಏನು ಕೊಟ್ಟಿದ್ದೀರಿ? ಇನ್ನು ಎಷ್ಟು ಭಾಗ ಕಾವೇರಿ ನೀರು ಕೊಡಲಿಕ್ಕಾಗಿಲ್ಲ ನಾವು? ಯಾತಿಗೆ ಸುಳ್ಳು ಹೇಳ್ತೀರಿ? ಅದಾಯಿತು. ಈಗ ಪಾಪ ಈಗ ಜ್ಞಾನೋದಯ ಆಗಿದೆ ನಮ್ಮ ಎಚ್ ಕೆ ಪಾಟೀಲ್ ಎಲ್ಲವರೇ ಗೊತ್ತಿಲ್ಲ, ಹೇಳಿಕೆ ಕೊಡಬೇಕು ಎಚ್ ಕೆ ಪಾಟೀಲ್ ರೀ. ಈಗ ಜ್ಞಾನೋದಯ ಆಗಿದೆ ಎಚ್ ಕೆ ಪಾಟೀಲ್ ರೀ. ಎಚ್ ಕೆ ಪಾಟೀಲ್ರು ಸಹ ಇದಕ್ಕೆ ಒಪ್ಪಿಗೆ ಕೊಟ್ಟವರೇನು ಗೊತ್ತಿಲ್ಲ ಈಗ ನನಗೆ. ಇಲ್ಲಪ್ಪ ಅದು ಯಾಕೆ ಇದು ಟೈಮ್ಸ್ ಆಫ್ ಇಂಡಿಯಲ್ಲಿ ನೋಡಿ. ಇವತ್ತೊಂದು ಇಲ್ಲಿ ಗೌರ್ಮೆಂಟ್ ಪ್ಲಾನ್ಸ್ JV ಟು ರಿವೈವ್ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್. ಇವತ್ತು ಜ್ಞಾನೋದಯ ಆಗಿದೆ 19 ವರ್ಷ ಆದಮೇಲೆ. 2006-07 ಅವತ್ತು ನಾನು ಟೌನ್ಶಿಪ್ಪನ್ನ ಸ್ಯಾಟಲೈಟ್ ಟೌನ್ ಮಾಡಲಿಕ್ಕೆ ಅಂತೇಳಿ 5 ಜಾಗಗಳನ್ನು ಗುರುತಿಸಿದೆ, ತೆಗೆದುಕೊಂಡಂಥ ನಿರ್ಧಾರ. ಇದೇ ಎಚ್ ಕೆ ಪಾಟೀಲ್ ಉಗ್ರಪ್ಪನವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಅವತ್ತು ಟೆಂಡರ್ನಲ್ಲಿ ಒಬ್ಬರು ಪಾರ್ಟಿಸಿಪೇಟ್ ಮಾಡಿ 400 ಕೋಟಿ ಹಣ ಡೆಪಾಸಿಟ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ 2006-07. ಈಗ ಟೌನ್ಶಿಪ್ ಬಗ್ಗೆ ಜ್ಞಾನೋದಯ ಆಗಿದೆ ಪಾಪ ಬೆಂಗಳೂರು ನಗರದಲ್ಲಿ. ಈಗ ಒತ್ತಡ ಏನಿದೆ ಅದನ್ನು ಸರಿಪಡಿಸೋಕ್ಕೆ ಈಗ ಹೇಳಿದ್ದಾರೆ ನಂದಿಗುಡಿ, ಸೋಲೂರು ಇವೆಲ್ಲ ಈಗ ಜ್ಞಾನೋದಯ ಆಗಿದೆ. ಬಿಡದಿ ಹತ್ರ ನಾನು ಪೈಲಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟಾಗ ತಗಿರಿ ನಿಮ್ಮ ಕಡತಗಳು ಏನೇನು ಹೇಳಿದ್ರಿ? ಹಾಂ, 60,000 ಕೋಟಿ ವೆಚ್ಚದಲ್ಲಿ ಆ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದು ಡೆವಲಪ್ಮೆಂಟ್ನ. ಎಲ್ಲದಕ್ಕೂ ಕಲ್ಲಾಗ್ದಂತಾರೆ ನೀವು. ನನ್ನ ದೂರದೃಷ್ಟಿನೇ ಬೇರೆ ಇದ್ದಂಥದ್ದು. 30 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ 5 ಭಾಗದಲ್ಲಿ 5 ಸ್ಯಾಟಲೈಟ್ ಟೌನ್ಗಳನ್ನು ಮಾಡಿ ಯಾವ ರೀತಿ ಒಂದು ಸ್ಯಾಟಲೈಟ್ ಟೌನ್ಗಳು ರೆಡಿ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದಂಥದ್ದು. ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗ ನಿಮಗೆ ಜ್ಞಾನೋದಯ ಆಗ್ತಾ ಇದೆ. 17 ವರ್ಷ 18 ವರ್ಷ ಆದಮೇಲೆ ಬರೆದಿದ್ದಾರೆ ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಇದನ್ನು ಜಾಯಿಂಟ್ ವೆಂಚರ್ ಮಾಡ್ತಾರಂತ. ಈಗ ಯಾರು ಜಾಯಿಂಟ್ ವೆಂಚರ್ನಲ್ಲಿ ಭಾಗವಹಿಸೋರು? ರಿಯಲ್ ಎಸ್ಟೇಟ್ ಓನರ್ಗಳಲ್ವೇ?
ಯಾರಿಗೆ ಭೂಮಿ ಕೊಡೋದಕ್ಕಿದು? ಯಾವ ಟೌನ್ಶಿಪ್ ಮಾಡೋಕೆ ಹೊರಟಿದ್ದೀರಿ ಈಗ? ಎಲ್ಲ ಡೆವಲಪ್ ಮಾಡಿದ್ಮೇಲೆ ರೈತನಿಗೆ ಈಗ ದುಡ್ಡಿಲ್ವಂತೆ, ಡೆವಲಪ್ ಮಾಡಿದ್ಮೇಲೆ 50% ಕೊಡ್ತಾರಂತೆ. ಈಗ ಅಲ್ಲಿ ಮೈಸೂರಲ್ಲಿ ಕೊಟ್ಟಿದ್ದು ನೋಡಿಲ್ಲ, 50-50 ಕೊಟ್ಟವರಲ್ಲ ಮೈಸೂರಲ್ಲಿ, ದೊಡ್ಡ ಒಂದು ಆರ್ಟಿಕಲ್ಲು. ಈಗ 50-50 ಮಾಡ್ತಾರಂತೆ, ಎಲ್ಲ ಡೆವಲಪ್ ಮಾಡಿ ರೈತನಿಗೆ. ₹5 ದುಡ್ಡಿಲ್ಲ ಇವ್ರ ಯೋಗ್ಯತೆಗೆ. ಗ್ರೇಟರ್ ಬೆಂಗಳೂರಂತೆ, ಗ್ರೇಟರ್ ಬೆಂಗಳೂರಿಗೆ ಅದಕ್ಕೊಂದು ಕಮಿಟಿ ಬೇರೆ ಮಾಡ್ಕೊಂಡವ್ರೆ, ₹5 ಇಟ್ಟಿಲ್ಲ ಅಲ್ಲಿ. ಈಗ ಜಾಯಿಂಟ್ ವೆಂಚರ್ ಮುಖಾಂತರ ಈ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರಂತೀಗ. ನಾಚಿಕೆ ಆಗಬೇಕು ನಿಮಗೆ.